ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ ಮಿರ್ಜಾನ್ ಕೋಟೆಗೆ ಬಂದಿದ್ದೀನಿ. ಏನಪ್ಪ ಈ ಮಿರ್ಜಾನ್ ಕೋಟೆ, ಏನಿದ್ರ ಹಿಸ್ಟ್ರಿ ಅಂತ ಕೇಳೋದಾದರೆ ಬನ್ನಿ ಈ ವಿಡಿಯೋನ ಫುಲ್ ನೋಡಿ, ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಈ ಮಿರ್ಜಾನ್ ಕೋಟೆ ಬಂದು ಕುಮಟಾ ತಾಲೂಕಿನಲ್ಲಿರೋದು. ಈ ಕುಮಟಾದಿಂದ ಸುಮಾರು 12 ಕಿಲೋಮೀಟ್ರ್ ದೂರದಲ್ಲಿರುತ್ತೆ ಇದು. ಮತ್ತು ಇನ್ನೊಂದೇನು ಅಂದರೆ 20 ಕಿಲೋಮೀಟ್ರ್ ಗೋಕರ್ಣದಿಂದ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ, ಯಾವುದೇ ಥರ ಫೀ ಕೂಡ ಇಲ್ಲ, ನೀವು ಫ್ರೀ ಆಗಿನೇ ಎಂಟ್ರಿ ಆಗ್ಬೋದು. ನೋಡಿ, ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಈ ಕೋಟೆಗೆ ನೀವು ಅಂದರೆ ಯಾವಾಗ ಬಂದರೆ ಚೆನ್ನಾಗಿರುತ್ತೆ ಅಂದರೆ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದರೆ ನಾವು ಇವಾಗ ಬಿಸಿಲಿದೆ, ಆದರೂ ಈ ಕಡೆ ಬಂದಿದ್ವಲ್ಲ ಅಂತ ಹಾಗೆ ಈ ಕಡೆ ಬಂದು ನೀವು ಪ್ಲ್ಯಾನ್ ಮಾಡೋದಾಗಿದ್ದರೆ ಇಲ್ಲಿಗೆ ಬನ್ನಿ. ಇಲ್ಲಿ ಮಿರ್ಜಾನ್ ಕೋಟೆ ಕಥೆನೇ ಬರೆದ್ಬಿಟ್ಟಿದ್ದಾರೆ ಇಲ್ಲಿ. ಮತ್ತು ಈ ಕೋಟೆ ಟೈಮಿಂಗ್ಸ್ ಯಾವಾಗ ಓಪನ್ನು ಮತ್ತು ಕ್ಲೋಸ್ ಯಾವಾಗ ಆಗೋದು ಅಂತ ಅಂದರೆ ಇಲ್ಲಿ ಬರೆದಿದ್ದಾರೆ ನೋಡಿ, ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 5:30 ಅಂದರೆ 8 to 5:30 ಓಪನ್ ಇರುತ್ತೆ. ಗೇಟ್ ಓಪನ್ ಆಗಿದೆ, ನಾವು ಇವಾಗ ಹೋಗ್ತಾ ಇದ್ದೀವಿ. ಮತ್ತು ಈ ಕಲ್ಲು ಅಂದರೆ ಈ ಕೋಟೆ ಕಟ್ಟಬೇಕಾದ್ರೆ ಯೂಸ್ ಮಾಡಿದಂಥ ಕಲ್ಲು ಯಾವುದಪ್ಪ ಅಂದರೆ ಲ್ಯಾಟ್ರೇಟ್ ಕಲ್ಲು ಅಂತೆ. ಕಲ್ಲು ನಿಜವಾಗ್ಲೂ ಚೆನ್ನಾಗಿದೆ, ಯೂಸ್ ಮಾಡಿರೋ ಕಲ್ಲು. ಮತ್ತು ಇದ್ರದ್ದು ಈ ಕೋಟೆ ಹಿಂದಿನ ಕತೆ ಏನಪ್ಪ ಅಂತಂದರೆ 15ನೇ ಶತಮಾನದಲ್ಲಿ ವಿದೇಶಗಳಿಗೆ ಇದು ಕಾಳು ಮೆಣಸನ್ನ ರಫ್ ಮಾಡ್ತಿದ್ದಂಥ ಕೋಟೆ ಇದು. ಮತ್ತು ಇಲ್ಲಿ ಒಂದು ರಾಣಿ ಆಳ್ವಿಕೆ ಮಾಡ್ತಿದ್ದಿದ್ದು. ಆ ರಾಣಿ ಯಾರಪ್ಪ ಅಂತಂದರೆ ರಾಣಿ ಚೆನ್ನಭೈರ ದೇವಿ ಅಂತ ಅವ್ರ ಹೆಸರು. ಅವರು ಸುಮಾರು 54 ವರ್ಷಗಳ ಕಾಲ ಈ ಕೋಟೆನ ಆಳ್ವಿಕೆ ಮಾಡಿರೋದು. ಮತ್ತು ಅವ್ರನ್ನ ಅವ್ವರಸಿ ಅಂತ ಕರೀತಿದ್ರಂತೆ ಇಲ್ಲಿರೋ ಜನಗಳು. ಮತ್ತು ಈ ಕೋಟೆನ ತುಂಬ ಚೆನ್ನಾಗಿ ನಿರ್ಮಿಸಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾವು ಇಲ್ಲಿ ಮೇಲೆಯಿಂದ ನಿಂತ್ಕೊಂಡು ನೋಡಿದ್ರೆ ಯಾರ್ಯಾರು ಬರ್ತಿದ್ದಾರೆ, ಎಲ್ಲಿಂದ ಬರ್ತಿದ್ದಾರೆ, ಎಲ್ಲ ಪ್ರತಿಯೊಂದು ಗೊತ್ತಾಗ್ತಿತ್ತು. ಆ ಥರ ಕಟ್ಟಿದ್ದಾರೆ ಈ ಕೋಟೆನ. ಮತ್ತು ಈ ಕೋಟೆ ಬಂದು 11 ಎಕರೆ ಇದೆಯಂತೆ, ಸರಿಸುಮಾರು 11 ಎಕರೆ ಅಥವಾ 12 ಎಕರೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗಲೇ ಹಿಂಗಿದೆ ಅಂತಂದಾಗ ಅವಾಗಲೇ ಯಾವ ಥರ ಇರಬೇಕು. ಇಲ್ಲಿ ನೋಡಿ ಜೈಲ್ ಥರ ಕಾಣಿಸ್ತಿದೆ ಇದು, ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಏನಿದು ಅಂತ. ಈ ಥರದ ಒಂದು 7-8 ಬಾವಿಗಳಿದ್ದಾವೆ. ನೋಡಿ ಮೇಲೆ ಹೋಗ್ತಾ ಇದ್ದೀನಿ ಇದ್ರ ಮೇಲೆ ನಾನು. ಧ್ವಜದ ಕಂಬ ಇದು ನೋಡಿ, ಇದು ಕೋಟೆ ಒಳಗಡೆ ಆದರೆ. ಅಂದರೆ ಅಲ್ಲಲ್ಲಲ್ಲಿ ಕಲ್ಲುಗಳೆಲ್ಲ ಬಿದ್ದೋಗಿದ್ದಾವೆ, ಆದರೂ ಇವಾಗ ಸ್ವಲ್ಪ ಕಟ್ತಾ ಇದ್ದಾರೆ. ಬಿದ್ದೋಗಿರೋದೇನಿದೆ ಅದು ಕಟ್ತಾ ಇದ್ದಾರೆ. ಮಳೆಗಾಲದಲ್ಲಿ ಆದರೆ ಇದೆಲ್ಲ ಫುಲ್ಲು ಗ್ರೀನರಿಯಾಗಿ ಸಕ್ಕತ್ತಾಗಿ ಕಾಣಿಸುತ್ತೆ ಮಾತ್ರ. ಇದೇನೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಇದು ಒಂಥರ ವಿಚಿತ್ರವಾಗಿದೆ, ನೀರು ಬರ್ತಿರೋ ಥರ. ಬಾವಿನೂ ಅಲ್ಲ, ಆದರೆ ಏನು ಅಂತ ನನಗೆ ನಿಜ ಗೊತ್ತಾಗಿಲ್ಲ. ಇಟ್ಟಿದ್ದಾರೆ ಇಲ್ಲಿ.
ಸಡನ್ನಾಗಿ ಇದನ್ನ ನೋಡಿದ ತಕ್ಷಣ ನಾನು ಕೋತಿ ಅಂದ್ಕೊಂಡೆ, ಅದು ಸಿಂಹನ ಕೆತ್ತನೆ ಮಾಡಿರೋದು. ಇದು ಮೇ ಬಿ ಸಿಂಹ ಇದೆ ಅಂದರೆ ಚಾಮುಂಡೇಶ್ವರಿನೂ ಯಾರೋ ಇರಬೇಕು, ಆ ದೇವ್ರು ಇರಬೇಕು. ನಿಜವಾಗ್ರೂ ಇಲ್ಲಿ ಎಷ್ಟು ತಣ್ಣಗಿದೆ ಗೊತ್ತಾ, ಗಾಳಿ ಸಖತ್ತಾಗಿ ಬರ್ತಿದೆ ನೋಡಿ. ಇದೇ ಬಾವಿ ಎಷ್ಟು ದೊಡ್ಡದಿದೆ ನೋಡಿ ಈ ಬಾವಿ. ಈ ಬಾವಿ ಎಂತ ಯೂಸ್ ಮಾಡ್ತಿದ್ರು ಅಂದರೆ, ಮೆಣಸನ್ನು ಸ್ಟೋರ್ ಮಾಡೋದಕ್ಕೋಸ್ಕರ ಈ ಬಾವಿ ಯೂಸ್ ಮಾಡ್ತಿದ್ದಂತೆ. ಈ ಥರ ಒಂದು 7-8 ಬಾವಿಗಳಿದ್ದಾವೆ. ನೋಡಿ ಕಲ್ಲು ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ನೋಡಿ ನೀರು ಕಾಣಿಸ್ತಿದೆ ನೋಡಿ ಅಲ್ಲಿ. ಮಳೆ ಬಂದು ಎಂತಕ್ಕೂ ನೀರು ಸ್ಟೋರ್ ಆಗಿರ್ಬೋದು. ಆದರೆ ಇದು ಏನಪ್ಪ ಅಂದರೆ ಮೆಣಸುಗಳನ್ನ ಸ್ಟೋರ್ ಮಾಡೋದಕ್ಕೋಸ್ಕರ ಈ ಥರ ಬಾವಿ ಕಟ್ಸಿರೋದಂತೆ. ನೋಡಿ ವರ್ಕ್ ಇನ್ ಪ್ರೊಸೆಸ್ ಅಂತ ಬರೆದಿದೆ. ಕೋಟೆ ಮೇಲೆ ತುಂಬಾ ಸರಿನೇ ದಾಳಿ ಆಗಿದೆಯಂತೆ. ನೋಡಿ ಇಲ್ಲಿ ಏನಪ್ಪ ಅಂತಂದ್ರೆ, ಇಲ್ಲಿ ಮೇಲ್ ನಿಂತ್ಕೊಂಡು ನೋಡಿದ್ರೆ ನೋಡಿ ರೋಡ್ ಎಲ್ಲ ಕಾಣಿಸುತ್ತೆ, ಯಾರ್ಯಾರು ಬರ್ತಿದ್ದಾರೆ, ಪ್ರತಿಯೊಂದೂ ಸೈನಿಕರಿಗೆ ಗೊತ್ತಾಗೋ ತರ ಕೋಟೆ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಕೂಡ. ಆದ್ರೂ ಇಲ್ಲೆಲ್ಲ ನೋಡಿ ಕಲ್ಗಳೆಲ್ಲ ಬಿದ್ದೋಗ್ಬಿಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ. ಪ್ರಕೃತಿ ಎಷ್ಟು ಚಂದ ಅಲ್ವಾ. ತುಂಬಾ ಬಿಸಿಲಿದೆ, ಸ್ವಲ್ಪ ಬೆಳಗ್ಗೆ ಬನ್ನಿ 8 ಗಂಟೆಗೆ ಓಪನ್ ಆಗುತ್ತೆ. ಬೆಳಗ್ಗೆನೆ ಬಂದು ನೋಡ್ಕೊಂಡು ಹೋಗಿ, ಜಾಸ್ತಿ ಬಿಸಿಲು ಇರಲ್ಲ ಅವಾಗ. ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೀರು, ತೆಂಗಿನಕಾಯಿ ಮರಗಳು. ನಿಜ ಇದು ನೋಡಿ ಸಿಕ್ಕಾಪಟ್ಟೆ ಭಯ ಆಯಿತು ಆವು ಅಂತ. ಆದರೆ ಅದು ಮಧ್ಯದಲ್ಲಿ ಅದಿದ ಆಗೋಗಿದೆ ಗಿಡ, ಅದು ಸೇಮ್ ಒಂಥರ ಯಾವುದೋ ವಿಚಿತ್ರವಾಗಿ ಕಾಣಿಸ್ತಾ. ನೋಡಿ ಆ ಪ್ಲೇಸ್ಗೆ ನಾನು ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ಅವರು ಏನು ಮಾಡಿದ್ದಾರೆ ಅಂದರೆ ಚೆನ್ನಾಗಿರೋ ಪ್ಲೇಸಸ್ನ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲೇನೋ ಅದಾಗಿದೆ ಅಂದ್ಬಿಟ್ಟು ಅಲ್ಲಿ ಹೋಗೋಣ ಅಂತ ಹೋದೆ, ಆದರೆ ಅವರು ಬಿಡಲಿಲ್ಲ, ವರ್ಕ್ ಇನ್ ಪ್ರೊಸೆಸ್ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ.